ಜಗತ್ತಿನ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ನವ್ಯದ ಆದ್ಯ ಪ್ರವರ್ತಕ ಅಂತ ಕರೆಸಿಕೊಂಡಂತಹ ಗೋಪಾಲಕೃಷ್ಣ ಅಡಿಗರು ಒಂದು ಶ್ರೇಷ್ಠ ಕವಿತೆಯ ಲಕ್ಷಣಗಳೇನು ಅಂತ ಒಂದು ಕಡೆ ಹೇಳ್ತಾರೆ. ಒಂದು ಶ್ರೇಷ್ಠ ಕವಿತೆ ಕಾಲವನ್ನ ತಡೆ ಹಿಡಿಯಬೇಕು, ಭೂತ ಭವಿಷ್ಯತ್ತು ವರ್ತಮಾನವನ್ನ ಕವಿತೆ ಒಂದು ಬಿಂದುವಿನಲ್ಲಿ ಹಿಡಿದು ನಿಲ್ಲಿಸಿದರೆ ಅದು ಶ್ರೇಷ್ಠ ಕವಿತೆ ಅಂತ ಕರೆಸಿಕೊಳ್ತದೆ ಅಂತ ಹೇಳಿ, ಅಂತಹ ಶ್ರೇಷ್ಠ ಕವಿತೆಯ ಎಲ್ಲ ಲಕ್ಷಣಗಳು ಇರುವ ಅತ್ಯಂತ ಶ್ರೇಷ್ಠವಾದ ಮಾದರಿಯಾಗಿ ನಮಗೆ ಕಾಣೋದು ಗೋಪಾಲಕೃಷ್ಣ ಅಡಿಗರದೆ ಶ್ರೀರಾಮನವಮಿಯ ದಿವಸ ಅನ್ನುವ ಕವಿತೆ. ಗೋಪಾಲಕೃಷ್ಣ ಅಡಿಗರು ಈ ಕವಿತೆಯಲ್ಲಿ ಬರೀತಾರೆ, ಶ್ರೀರಾಮನವಮಿಯ ದಿವಸ ರಾಮನಾಮಾಮೃತವೇ ಪಾನಕ ಪನಿವಾರ ಕೋಸಂಬರಿ ಕರಬೂಜ ಸಿದ್ದೋಟುಗಳ ಹೋಳು ಸೀಕರಣೆ ವ್ಯಕ್ತ ಮಧ್ಯಕ್ಕೆ ಬಂದುರಿವ ಶಬರಿ. ಇದರ ಆರಂಭದ ಸಾಲುಗಳು ಅಂತಹ ವಿಸ್ಮಯವನ್ನು ನಮ್ಮಲ್ಲಿ ಹುಟ್ಟಿಸೋದಿಲ್ಲ, ಕಾರಣ ಈ ಉಪಮೆಗಳನ್ನ ಅನೇಕ ಕೀರ್ತನಕಾರರು ಬಳಸಿಕೊಂಡಿದ್ದಾರೆ ಕನ್ನಡದಲ್ಲಿ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಬೆರೆಸಿ. ಆದರೆ ಇಲ್ಲಿ ಬರುವಂತಹ ಕೊನೆಯ ಸಾಲು ವ್ಯಕ್ತ ಮಧ್ಯಕ್ಕೆ ಬಂದುರಿವ ಶಬರಿ, ಇದು ನಮ್ಮಲ್ಲಿ ರೋಮಾಂಚನವನ್ನು ಹುಟ್ಟಿಸುತ್ತೆ. ಯಾಕೆಂದರೆ ಮೊದಲ ಮೂರು ಸಾಲುಗಳು ಕೇವಲ ಲೌಕಿಕವಾದದ್ದಕ್ಕೆ ಸಂಬಂಧಪಟ್ಟದ್ದು, ರಾಮನವಮಿಯ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲೋ ಮಾರ್ಕೆಟಿನಲ್ಲೋ ಸಿಗುವಂತಹ ಸಾಮಗ್ರಿಗಳ ಬಗ್ಗೆ ಹೇಳಿದ್ರೆ, ಕೊನೆಯ ಸಾಲು ವ್ಯಕ್ತ ಮಧ್ಯಕ್ಕೆ ಬಂದುರಿವ ಶಬರಿ, ಇದು ಅಲೌಕಿಕ. ಹಾಗಾದ್ರೆ ವ್ಯಕ್ತ ಮಧ್ಯ ಅಂದರೇನು? ಹುಟ್ಟಿಗಿಂತ ಮೊದಲು ಕೂಡ ನಾವು ಇದ್ದುವಿ, ಸಾವಿನ ನಂತರವೂ ಕೂಡ ನಾವು ಇರ್ತೇವೆ. ನಮ್ಮ ಅನೇಕ ದರ್ಶನಗಳು ಇದನ್ನೇ ಹೇಳೋದು. ಹುಟ್ಟು ಮತ್ತು ಸಾವಿನ ಮಧ್ಯದ ಅವಸ್ಥೆ ಏನಿದೆ ಅದು ವ್ಯಕ್ತ, ಹುಟ್ಟಿಗಿಂತ ಮುಂಚೆ ಅವ್ಯಕ್ತ, ಸಾವಿನ ನಂತರ ಅವ್ಯಕ್ತ. ಈಗ ನೀರಿನಲ್ಲಿ ಕರಗಿದಂತಹ ಸಕ್ಕರೆ ಇದೆ, ಆದರೆ ಅವ್ಯಕ್ತ, ಕಣ್ಣಿಗೆ ಕಾಣೋದಿಲ್ಲ. ಉದಾಹರಣೆಗೆ ಹೇಳಿದ್ದು ನಾಲಗೆಗೆ ಅದು ಕೂಡ ವ್ಯಕ್ತವೇ. ವ್ಯಕ್ತ ಮಧ್ಯಕ್ಕೆ ಬಂದುರಿವ ಶಬರಿ, ಶಬರಿಯ ಬಗ್ಗೆ ಹೇಳುವಾಗ ಅಡಿಗರು ಬಂದು ಕಾಯುವ ಶಬರಿ ಅಂತ ಹೇಳೋದಿಲ್ಲ. ಶಬರಿ ರಾಮನಿಗಾಗಿ ಕಾಯ್ತಾ ಇರೋದು ರಾಮಾಯಣದಲ್ಲಿ. ವ್ಯಕ್ತ ಮಧ್ಯಕ್ಕೆ ಬಂದುರಿವ ಶಬರಿ ಅಂದ್ರೆ ಆಕೆಯ ಕಾಯುವಿಕೆಯ ತೀವ್ರತೆಯನ್ನ ಉರಿವ ಅನ್ನುವ ಶಬ್ದ ಇಲ್ಲಿ ಪ್ರತಿನಿಧಿಸುತ್ತದೆ. ಶಬರಿ ರಾಮನ ಮೇಲಿರಿಸಿದಂತಹ ಪ್ರೀತಿ, ಆಕೆಯ ಕಾಯುವಿಕೆಯ ತೀವ್ರತೆಯನ್ನ ಈ ಪದವನ್ನು ಬಳಸಿ ಅಡಿಗರು ಹೇಳ್ತಾರೆ. ಹಾಗಂತ ಇಲ್ಲಿ ಬರುವ ಶಬರಿ ಕೇವಲ ರಾಮಾಯಣದ ಒಂದು ಪಾತ್ರವಾದ ಶಬರಿಯಾಗಿ ನಾವು ನೋಡದೆಯೇ, ಶಬರಿ ಎನ್ನುವುದು ಎಲ್ಲಾ ಕಾಲದಲ್ಲಿಯೂ ಇದ್ದಂತಹ ಒಂದು ಪ್ರತೀಕ್ಷೆ ಅಂತ ನಾವು ತಿಳ್ಕೊಳ್ಬಹುದು. ಗಾಂಧೀಜಿ ಕೂಡ ರಾಮರಾಜ್ಯವನ್ನು ಪ್ರತೀಕ್ಷೆ ಮಾಡಿದ್ರು. ಅಂದ್ರೆ ನಮ್ಮ ಈಗಿನ ನಿರೀಕ್ಷೆ ರಾಮನೇ ಹುಟ್ಟಿ ಬರಲಿ ಅನ್ನೋದು ಇಲ್ಲದೇ ಇದ್ದರೂ, ರಾಮರಾಜ್ಯದ ನಿರೀಕ್ಷೆಯೋ, ರಾಮ ಎನ್ನುವ ಐಡಿಯಾಲಜಿ, ರಾಮ ಎನ್ನುವ ಸಿದ್ಧಾಂತ ತತ್ವ ಮತ್ತೆ ಅನುಷ್ಠಾನ ಆಗಬೇಕು ಜಗತ್ತಿನಲ್ಲಿ ಅನ್ನುವ ನಿರೀಕ್ಷೆ ಕೂಡ ಇಲ್ಲಿ ಶಬರಿ ಅನ್ನುವ ಪದದಲ್ಲಿ ವ್ಯಕ್ತವಾಗ್ತದೆ ಅಂತ ಹೇಳಿ ಮುಂದುವರಿಸಿ ಹೇಳ್ತಾರೆ ಅಡಿಗರು. ಮಣ್ಣುಟ್ಟ ಪುಟ್ಟ ಬಿತ್ತಕ್ಕೆ ಮಳೆ ಹನಿ ಸೇಕ ಅಶ್ವತ್ಥದ ವಿವರ್ತ ನಿತ್ಯ ಘಟನೆ ಗುಮ್ಮಟಗಿರಿಯ ನೆತ್ತಿಯಲ್ಲಿ ಕಲ್ಲರಳಿದ್ದು ಕಾರ್ಯಕಾರಣದೊಂದ ಪೂರ್ವ ನಟನೆ. ಮಣ್ಣುಟ್ಟ ಪುಟ್ಟ ಬಿತ್ತಕ್ಕೆ ಮಳೆ ಹನಿ ಸೇಕ ಅಶ್ವತ್ಥದ ವಿವರ್ತ ನಿತ್ಯ ಘಟನೆ. ಮರವೊಂದರ ಹುಟ್ಟು ಬೆಳವಣಿಗೆ, ಅದರ ಸೈಕ್ಲಿಕ್ ಚೇಂಜಸ್, ಋತುಮಾನಕ್ಕೆ ತಕ್ಕ ಹಾಗೆ, ಇದೆಲ್ಲವೂ ನಿತ್ಯ ನಡೆಯುವಂತಹ ಘಟನೆಗಳು. ನಾವು ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲೇ ನೋಡುವಂಥದ್ದು ಮನಾಟನಸ್ಸಾದಂತಹ ಘಟನೆಗಳು. ಆದರೆ ಎರಡನೇ ಸಾಲು ಹೇಳುತ್ತೆ ಕಾರ್ಯಕಾರಣದೊಂದು ಅಪೂರ್ವ ನಟನೆ. ಅಪೂರ್ವ ಅನ್ನುವ ಪದ ನೋಡಿ, ಮೊದಲ ಸಾಲಿನಲ್ಲಿ ಬರುವ ನಿತ್ಯ, ಎರಡನೇ ಸಾಲಿನಲ್ಲಿ ಬರುವ ಅಪೂರ್ವ, ಆ ಎರಡೂ ಸಾಲುಗಳು ಒಂದಕ್ಕೊಂದು ವಿರೋಧವಾಗಿರುವುದನ್ನ ನೋಡಬಹುದು. ಅಶ್ವತ್ಥದ ವಿವರ್ತ ನಿತ್ಯ ಘಟನೆ, ಗುಮ್ಮಟಗಿರಿಯಲ್ಲಿ ನೆತ್ತಿಯಲ್ಲಿ ಕಲ್ಲರಳಿದ್ದು ಕಾರ್ಯಕಾರಣದೊಂದು ಅಪೂರ್ವ ನಟನೆ. ಕಾರ್ಯಕಾರಣ ನಿಯಮ, ಜಗತ್ತಿನಲ್ಲಿ ನಡೆಯುವಂತಹ ಯಾವ ಘಟನೆಯೂ ಕೂಡ ಕಾರ್ಯಕಾರಣ ನಿಯಮಕ್ಕೆ ಅತೀತವಾಗಿ ಇರುವುದಿಲ್ಲ ಅಂತ ಹೇಳಿ. ಒಂದು ಕಾರ್ಯ ನಡೀತದೆ ಅಂತ ಹೇಳಿದ್ರೆ ಅದರ ಹಿಂದೊಂದು ಕಾರಣ ಇರುತ್ತೆ, ಹಾಗೆ ನಡೆದಂತಹ ಕಾರ್ಯ ಮುಂದಿನ ಕಾರ್ಯಗಳಿಗೆ ಕಾರಣವಾಗುತ್ತೆ, ಕಾಸ್ ಅಂಡ್ ಎಫೆಕ್ಟ್. ಕಾರ್ಯಕಾರಣದೊಂದು ಅಪೂರ್ವ ನಟನೆ, ಗುಮ್ಮಟಗಿರಿಯ ನೆತ್ತಿಯಲ್ಲಿ ಗೊಮ್ಮಟೇಶ್ವರನನ್ನ ಅರಳಿ ನಿಂತಿದ್ದು ಅಥವಾ ಆತನ ಮೂರ್ತಿಯಲ್ಲಿ ಸ್ಥಾಪನೆಯಾಗಿದ್ದು ಕಾರ್ಯಕಾರಣದೊಂದು ಅಪೂರ್ವ ನಟನೆ. ಅದು ದಿನನಿತ್ಯ ನಡೆಯುವಂಥದ್ದಲ್ಲ, ಶತಮಾನ ಅಲ್ಲ, ಸಹಸ್ರಮಾನಕ್ಕೊಮ್ಮೆಯೋ ಸಾವಿರಾರು ವರ್ಷಗಳಲ್ಲಿ ಒಮ್ಮೆಯೋ ನಡೆಯುವಂತಹ
ಅಪೂರ್ವವಾದ ಘಟನೆ ಅಂತ ಹೇಳುವುದಿಲ್ಲ ಇಲ್ಲಿ ಅಡಿಗರು, ನಟನೆ ಅಂತ ಹೇಳ್ತಾರೆ. ಕಾರಣನೂ ಇದೆ. ಈ ಮರದ ಬೆಳವಣಿಗೆ ಅದು ಘಟನೆಯೇ, ಅದು ಅತ್ಯಂತ ಸಹಜವಾದಂತಹ ಜೈವಿಕ ಕ್ರಿಯೆ, ಆರ್ಗ್ಯಾನಿಕ್ ಪ್ರೋಸೆಸ್. ಆದರೆ ಗುಮ್ಮಟಗಿರಿಯ ನೆತ್ತಿಯಲ್ಲಿ ಗೊಮ್ಮಟೇಶ್ವರನನ್ನ ಕೆತ್ತಿದ್ದು ಅದು ನಟನೆ, ಅದು ಸಹಜವಾದದ್ದಲ್ಲ. ಅದರ ಹಿಂದೊಂದು ಮನುಷ್ಯನ ಇಚ್ಛಾಶಕ್ತಿ ಇದೆ, ಸಹಜವಾಗಿ ನಡೆದಂಥದ್ದಲ್ಲ. ನಟನೆ ಅಂದ್ರೆಯೇ ಅದು ಸಹಜ ಅಲ್ಲ ಅಂತ ಹೇಳರ್ಥ. ಮುಂದೆ ಹೇಳ್ತಾರೆ ಅಡಿಗರು, ಕೌಸಲ್ಯೆ ದಶರಥರ ಪುತ್ರ ಕಾಮೇಷ್ಟಿಕೆರೆ ಹಠಾತ್ತಾಗಿ ತಾಗಿರೆ ತ್ರಿಕಾಲ ಚಕ್ರ ಆಸ್ಫೋಟಿಸಿದ್ದು ಸಿಡಿತಲೆ ಗರಿಷ್ಠ ತೇಜದ ಮೊನೆ ಕೆಳಪಟ್ಟು ಮಣ್ಣುಟ್ಟು ನಿಂತ ಘಟನೆ. ಕೌಸಲ್ಯೆ ದಶರಥರ ಪುತ್ರ ಕಾಮೇಷ್ಟಿಕೆರೆ ಹಠಾತ್ತಾಗಿ ತಾಗಿರೆ ತ್ರಿಕಾಲ ಚಕ್ರ. ಇಲ್ಲಿ ಕಾಲಚಕ್ರ ಅನ್ನುವಂತಹ ಒಂದು ಪದ ಬರುತ್ತೆ. ತ್ರಿಕಾಲ ಅಂದ್ರೆ ಭೂತ, ಭವಿಷ್ಯತ್ತು, ವರ್ತಮಾನ. ಪಾಶ್ಚಾತ್ಯರಲ್ಲಿ ಕಾಲವನ್ನ ಸರಳ ರೇಖೆಯಾಗಿ ನೋಡುವಂತಹ ಒಂದು ಮನಸ್ಥಿತಿ ಇದೆ, ಸ್ಟ್ರೈಟ್ ಲೈನ್ ಆಗಿ. ಆದ್ರೆ ನಮ್ಮಲ್ಲಿ ಹಾಗಲ್ಲ, ನಮ್ಮಲ್ಲಿ ಟೈಮ್ ಅನ್ನೋದು ಒಂದು ಸೈಕ್ಲಿಕ್ ಫಿನಾಮಿನನ್ ಅಂತ ಹೇಳಿ ಭಾರತೀಯರ ನಂಬಿಕೆ. ತ್ರಿಕಾಲ ಚಕ್ರ, ನೀವು ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ನೋಡಿದ್ರೆ ನಿಮಗೆ ಇದು ಅರ್ಥ ಆಗುತ್ತೆ. ಶಿವ ಹಿಂದಿನ ಕಲ್ಪದಲ್ಲಿ ಲಯಗೊಳಿಸಿದ್ದನ್ನೇ ಮತ್ತೆ ಬ್ರಹ್ಮ ಸೃಷ್ಟಿಸುವಂಥದ್ದು, ಮತ್ತೆ ವಿಷ್ಣು ಪಾಲನೆ ಮಾಡುವಂಥದ್ದು, ಮತ್ತೆ ಶಿವ ಅದನ್ನೇ ಲಯಗೊಳಿಸಿ, ಅದೊಂದು ಸೈಕ್ಲಿಕ್ ಫಿನಾಮಿನನ್. ಈ ಬಿಗ್ ಬ್ಯಾಂಗ್ ಥಿಯರಿ ಕೂಡ, ಹೆಚ್ಚು ಕಡಿಮೆ ವಿಜ್ಞಾನ ಕೂಡ ಇದನ್ನೇ ಹೇಳುವಂಥದ್ದು. ನೀವು ನಮ್ಮ ವೈದಿಕ ಕಾಲಗಳನೆ ಪದ್ಧತಿಯನ್ನು ನೋಡಿದ್ರೂ ಇದು ಅರ್ಥ ಆಗತ್ತೆ. 14 ಮನ್ವಂತರಗಳ ಒಂದು ಕಲ್ಪ, ಅದರಲ್ಲಿ ಸೃಷ್ಟಿ ಮತ್ತೆ ಪಾಲನೆ, ಅದರ ಮುಂದಿನ ಕಲ್ಪದಲ್ಲಿ ಪ್ರಳಯ, ಮತ್ತೆ ಬರುವಂತಹ ಕಲ್ಪದಲ್ಲಿ ಸೃಷ್ಟಿ ಪಾಲನೆ. ಈ ಕಲ್ಪದಲ್ಲಿ ನಡೆದಂತಹ ಘಟನೆಗಳೇ ಮುಂದಿನ ಕಲ್ಪಗಳಲ್ಲೂ ಪುನರಾವರ್ತನೆ ಆಗ್ತಾ ಹೋಗುವುದು ಅಂತ ಹೇಳಿ. ಹಠಾತ್ ಅಂದ್ರೆ ಏನರ್ಥ? ಒಂದು ತ್ರಿಕಾಲ ಚಕ್ರ ಎನ್ನುವುದು ನಿರಂತರವಾಗಿ ತಿರುಗ್ತಲೇ ಇರುತ್ತದೆ. ಕೌಸಲ್ಯ ದಶರಥರ ಪುತ್ರ ಕಾಮೇಷ್ಟಿಗೆರೆ ಹಠಾತ್ತಾಗಿ ತಾಗಿರೆ ತ್ರಿಕಾಲ ಚಕ್ರ. ಕೌಸಲ್ಯ ದಶರಥರ ಮಗನನ್ನು ಪಡೆಯಬೇಕು ಎನ್ನುವ ಅಪೇಕ್ಷೆಯ ಸರಳ ರೇಖೆ ಆ ತ್ರಿಕಾಲ ಚಕ್ರವನ್ನ ಯಾವುದೋ ಒಂದು ಸಂದರ್ಭದಲ್ಲಿ ಇಂಟರ್ಸೆಕ್ಟ್ ಮಾಡಿದಾಗ ಸ್ಫೋಟಿಸಿತ್ತು ಸಿಡಿತಲೆ ಗರಿಷ್ಠ ತೇಜದ ಮೊನೆ ಕೆಳಪಟ್ಟು ಮಣ್ಣುಟ್ಟು ನಿಂತ ಘಟನೆ. ಪ್ರತಿಯೊಂದು ಜೀವದಲ್ಲಿಯೂ ಚೈತನ್ಯ ಅನ್ನೋದು ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಗರಿಷ್ಠ ತೇಜದ ಮೊನೆ, ಚೈತನ್ಯದ ಪರಮಾವಧಿಯಲ್ಲಿ ಅದಕ್ಕಿಂತ ಮಿಗಿಲಾದ ಚೈತನ್ಯ ಅನ್ನೋದು ಜಗತ್ತಿನಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಗರಿಷ್ಠ ತೇಜದ ಮೊನೆ ಕೆಳಪಟ್ಟು ಮಣ್ಣುಟ್ಟು ನಿಂತ ಘಟನೆ. ಈ ಮಣ್ಣುಟ್ಟು ಅನ್ನುವ ಪದ ಇಲ್ಲಿ ತುಂಬಾ ಮುಖ್ಯ. ಪುರಾಣದ ಭಾಷೆಯಲ್ಲಿಯೇ ಹೇಳುವುದಾದರೆ ಚಿನ್ಮಯವಾದಂತಹ ಒಂದು ಶಕ್ತಿ ಮೃಣ್ಮಯವಾಗಿ ಅವತರಣ ಪಡೆಯುವುದನ್ನ ಇದೊಂದು ಪದ ಸಾಂಕೇತಿಕವಾಗಿ ಹೇಳುತ್ತದೆ. ಮಣ್ಣುಟ್ಟು ಮೃಣ್ಮಯವಾದ ದೇಹವನ್ನು ಧರಿಸಿ ಬಂದಂತಹ ರಾಮನ ಬಗ್ಗೆ ಹೇಳುತ್ತದೆ. ಮುಂದೆ ಹೇಳ್ತಾರೆ ಅಡಿಗರು, ಸಂಕಲ್ಪ ಬಲದ ಜಾಗರಣೆ ಕತ್ತಲಿನೆದೆಗೆ ಕಣೆ ದಂಡಕಾರಣ್ಯಕ್ಕೆ ಹಗಲ ದೊಣ್ಣೆ ಮಣ್ಣಿನಣುಗಿಯ ಸೆಳವಿನಲ್ಲಿ ಲಂಕೆಗೆ ಬೆಂಕಿ ಸುಟ್ಟಲ್ಲದೇ ಮುಟ್ಟೆನೆಂಬುಡಾಫೆ. ಸಂಕಲ್ಪ ಬಲದ ಜಾಗರಣೆ, ಸದಾ ಜಾಗೃತಿಯ ಸ್ಥಿತಿಯಲ್ಲಿದ್ದಂತಹ ರಾಮ ಕತ್ತಲಿನೆದೆಗೆ ಕಣೆ. ಇಲ್ಲಿ ಕತ್ತಲು ಅನ್ನೋದು ಒಂದು ರಾಕ್ಷಸರನ್ನ ಪ್ರತಿನಿಧಿಸುತ್ತದೆ, ಮತ್ತೊಂದು ಸಾಂಕೇತಿಕವಾಗಿ ನಮ್ಮೊಳಗೇ ಇರುವಂತಹ ರಾಕ್ಷಸಿ ಪ್ರವೃತ್ತಿಯನ್ನು ಕೂಡ ಪ್ರತಿನಿಧಿಸುತ್ತದೆ. ಕತ್ತಲಿನೆದೆಗೆ ಕಣೆ, ರಾಮ ಕಣೆ ಬೀಳಿಸಿದ್ದು ಅಂತಹ ರಾಕ್ಷಸರ ಎದೆಗೆ ಅಥವಾ ನಮ್ಮೊಳಗೆ ಇರುವಂತಹ ರಾಕ್ಷಸಿ ಪ್ರವೃತ್ತಿಗಳ ಕಡೆಗೆ ಅಂತೇಳಿ. ದಂಡಕಾರಣ್ಯಕ್ಕೆ ಹಗಲ ದೊಣ್ಣೆ, ರಾಮ ದಂಡಕಾರಣ್ಯಕ್ಕೆ ಬರುವುದು ಕೋದಂಡ ಅನ್ನುವಂತಹ ಬಿಲ್ಲನ್ನು ಧರಿಸಿ. ಆದರೆ ಇಲ್ಲಿ ಬಿಲ್ಲು ಅಥವಾ ಕೋದಂಡ ಅಂತ ಹೇಳುವುದಿಲ್ಲ, ದೊಣ್ಣೆ ಅಂತ ಹೇಳ್ತಾರೆ. ಬಿಲ್ಲು ಅಂದ್ರೆ ಅದು ಶಿಕ್ಷೆ ಕೊಡುವುದಕ್ಕೂ ಬಳಸಲ್ಪಡ್ತದೆ, ಹಾಗೆಯೇ ಬೇಟೆಯಂತಹ ಮೃಗಯ ವಿನೋದಗಳಲ್ಲೂ ಅದು ಬಳಸಲ್ಪಡ್ತದೆ. ಆದರೆ ದೊಣ್ಣೆ ಎನ್ನುವ ಪದ ಹಾಗಲ್ಲ. ನಮಗೆ ದೊಣ್ಣೆ ಎನ್ನುವ ಪದ ಕೇಳಿದ ತಕ್ಷಣ ನೆನಪಿಗೆ ಬರೋದೇ ಶಿಕ್ಷೆ. ದಂಡಕಾರಣ್ಯಕ್ಕೆ ಹಗಲ ದೊಣ್ಣೆ, ರಾಮ ಕೋದಂಡ ಎನ್ನುವ ದೊಣ್ಣೆಯನ್ನ ಹಿಡಿದು ದಂಡಕಾರಣ್ಯಕ್ಕೆ ಬಂದಿದ್ದೆ ಯಾರನ್ನು ಶಿಕ್ಷಿಸುವುದಕ್ಕೋಸ್ಕರ. ಮಣ್ಣಿನಣುಗಿಯ ಸೆಳವಿನಲ್ಲಿ ಲಂಕೆಗೆ ಬೆಂಕಿ, ಮಣ್ಣಿನಣುಗಿ, ಅಣುಗಿ ಅಂದ್ರೆ ಮಗಳು, ಮಣ್ಣಿನಣುಗಿ ಅಂದ್ರೆ ಸೀತೆ, ಸೀತೆಯ ಪ್ರೇಮದಲ್ಲಿ ಲಂಕೆಗೆ ಬೆಂಕಿ. ಲಂಕೆಗೆ ಬೆಂಕಿ ಕೊಡುವುದು ಒಂದು ಪೊಲಿಟಿಕಲ್ ಆಕ್ಟ್, ಅದು ಪೊಲಿಟಿಕಲ್ ಡಿಸಿಷನ್ ರಾಮನದ್ದು. ಮಣ್ಣಿನಣುಗಿಯ ಸೆಳವಿನಲ್ಲಿ ಲಂಕೆಗೆ ಬೆಂಕಿ ಅಂದರೆ ರಾಮನ ಒಂದು ಸಾಮಾಜಿಕವಾದ ಮುಖ ಅಥವಾ ಸಾಮಾಜಿಕವಾದ ಆತನ ಕಾರ್ಯಗಳು, ರಾಜಕೀಯವಾದಂತಹ ಆತನ ಕಾರ್ಯಗಳು ಕೂಡ ಸೀತೆಯ
ಸೀತೆಯ ಮೇಲೆ ಆತ ಇರಿಸಿದ ಪ್ರೇಮದಿಂದ ಪ್ರೇರಣೆ ಪಡೆದಂತು ಅಂತ. ಸುಟ್ಟಲ್ಲದೆ ಮುಟ್ಟೆನೆಂಬುಡಾಫೆ, ರಾಮನ ಬಗ್ಗೆ ನಮ್ಮ ಅನೇಕ ಫೆಮಿನಿಸ್ಟ್ ಬರಹಗಾರರಿಗೆ, ಸ್ತ್ರೀವಾದಿಗಳಿಗೆ ಇರುವಂತಹ ದೊಡ್ಡ ಆಕ್ಷೇಪ ಇದು. ರಾಮ ಸೀತೆಯ ಚಾರಿತ್ರ್ಯದ ಬಗ್ಗೆ ಅನುಮಾನಪಟ್ಟ ಆಕೆಯನ್ನ ಅಗ್ನಿ ದಿವ್ಯವನ್ನು ಹಾಯೋದಕ್ಕೆ ಹೇಳ್ತಾನೆ ಅಂತ ಹೇಳಿ. ಆದರೆ ರಾಮಾಯಣ ಓದಿದವರಿಗೆ ಈ ಅನುಮಾನ ಬರೋದಿಲ್ಲ. ಸುಟ್ಟಲ್ಲದೆ ಮುಟ್ಟೆನೆಂಬುಡಾಫೆ, ನೀನು ಅಗ್ನಿ ದಿವ್ಯವನ್ನ ಹಾಯದೆ ನಾನು ನಿನ್ನನ್ನು ಸ್ವೀಕರಿಸುವುದಿಲ್ಲ ಎನ್ನುವುದು ರಾಮನಿಗೊಂದು ಉಡಾಫೆ. ರಾಮ ವಾಸ್ ನಾಟ್ ಸೀರಿಯಸ್ ಅಬೌಟ್ ಇಟ್ ಅಂತ ಹೇಳಿ. ಆತ ತನ್ನ ಸುತ್ತಲಿನ ಸಮಾಜವು ಸೀತೆಯನ್ನು ಸ್ವೀಕರಿಸಲಿ ಎನ್ನುವ ಕಾರಣಕ್ಕಾಗಿ ಆತ ಮಾಡಿದ್ದೇ ಹೊರತು ರಾಮನಿಗೆ ಸೀತೆಯ ಚಾರಿತ್ರ್ಯದ ಬಗ್ಗೆ ಯಾವ ಕಾಲದಲ್ಲೂ ಅನುಮಾನಗಳಿರಲಿಲ್ಲ. ಈ ನಾಲ್ಕು ಸಾಲುಗಳನ್ನು ಓದಿದಾಗ ನಿಮಗೆ ಏಕಶ್ಲೋಕಿ ರಾಮಾಯಣ ನೆನಪಾದರೂ ಆಗಬಹುದು. ಈ ನಾಲ್ಕು ಸಾಲುಗಳಲ್ಲಿಯೇ ಇಡೀ ರಾಮಾಯಣದ ಒಂದು ಅಂತಸತ್ವ ಏನಿದೆ ಅದನ್ನ ಅಡಿಗರು ಹಿಡಿದುಕೊಡ್ತಾರೆ. ಮುಂದೆ ಬರೀತಾರೆ ಅಡಿಗರು, ವಿಜೃಂಭಿಸಿತು ರಾಮಬಾಣ ನಿಜ, ಕತ್ತಲಿಗೆ ಹತ್ತೆ ತಲೆ ನೂರಾರೆ ಅದು ಅಸಂಖ್ಯ, ಕತ್ತರಿಸಿದರೆ ಬೆಳೆವ ಬೆಳೆದು ಕತ್ತಿಗೆ ಬರುವ ಅನಾದಿ, ಕೋದಂಡ ದಂಡವೂ ಹೀಗೆ ದಂಡ, ಕೋದಂಡ ದಂಡವೂ ಹೀಗೆ ದಂಡ. ವಿಜೃಂಭಿಸಿತು ರಾಮಬಾಣ ನಿಜ, ಕತ್ತಲಿಗೆ ಹತ್ತೆ ತಲೆ ನೂರಾರೆ ಅದು ಅಸಂಖ್ಯ. ಕತ್ತಲು ಅಂದ್ರೆ ಎರಡು ರೀತಿಯಾಗಿ ನೋಡಬಹುದು, ಒಂದು ವ್ಯಷ್ಟಿಯ ದೃಷ್ಟಿಯಿಂದ ನೋಡಬಹುದು, ಇನ್ನೊಂದು ಸಮಷ್ಟಿಯ ದೃಷ್ಟಿಯಿಂದ. ವ್ಯಷ್ಟಿಯ ದೃಷ್ಟಿ ಅಂದ್ರೆ ನಮ್ಮನ್ನೇ ಒಂದು ವ್ಯವಸ್ಥೆ ಅಂತ ತಿಳಿದುಕೊಂಡ್ರೆ ಹತ್ತೆ ತಲೆ ನೂರಾರೆ ಅದು ಅಸಂಖ್ಯ, ಕತ್ತರಿಸಿದರೆ ಬೆಳೆವ ಬೆಳೆದು ಕತ್ತಿಗೆ ಬರುವ ಅನಾದಿ. ನಮ್ಮಲ್ಲಿಯ ದಿನನಿತ್ಯ ಹುಟ್ಟುವಂತಹ ಕೆಟ್ಟ ಆಲೋಚನೆಗಳು, ಯಾರದೋ ಮೇಲೆ ಹೊಟ್ಟೆ ಕಿಚ್ಚು ಪಡ್ತೇವೆ, ಅಹಂಕಾರ ಪಡ್ತೇವೆ, ಯಾರಿಗೋ ಕೆಟ್ಟದ್ದನ್ನ ಮಾಡುವುದಕ್ಕೆ ಹೊರಡುತ್ತೇವೆ, ಮತ್ತೆ ದಿನನಿತ್ಯ ಇಂತಹ ಆಲೋಚನೆಗಳನ್ನ ನಾವು ಸಪ್ರೆಸ್ ಕೂಡ ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತೇವೆ. ಆದ್ರೆ ಮುಂದೆ ಅದು ಎಷ್ಟು ಸಪ್ರೆಸ್ ಮಾಡಿದರೂ ಕೂಡ ಮುಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಕೆಟ್ಟ ಯೋಚನೆಗಳು ಮತ್ತೆ ನಮ್ಮಲ್ಲಿ ಹುಟ್ಟಿಕೊಳ್ತವೆ. ಕತ್ತಲಿಗೆ ಹತ್ತೆ ತಲೆ ನೂರಾಗೆ, ಕತ್ತರಿಸಿದರೆ ಬೆಳೆವ ಬೆಳೆದು ಕತ್ತಿಗೆ ಬರುವ ಅನಾದಿ. ಇದು ಸಮಷ್ಟಿಯ ದೃಷ್ಟಿಯಿಂದ ನೋಡಿದರೂ ಅಷ್ಟೇ, ಒಬ್ಬ ರಾವಣ ಸತ್ತ ಎಂಬ ಕಾರಣಕ್ಕೆ ರಾವಣನಂತವರೆಲ್ಲ ಸತ್ತೋದ್ರ ಮುಂದೆ ರಾವಣತ್ವವೇ ಇರುವುದಿಲ್ಲ ಅಂತ ಅಲ್ಲ. ಮತ್ತೆ ದ್ವಾಪರ ಯುಗದಲ್ಲಿ ಕೌರವರು ಬರ್ತಾರೆ ರಾವಣನಂತವರೇ, ಮತ್ತೆ ಕಲಿಯುಗದಲ್ಲಿ ಇಂತಹ ಕ್ರೂರಿಗಳು, ಇಂತಹ ಅಮಾನವೀಯವಾದಂತಹ ಪ್ರವೃತ್ತಿ ಇರುವವರು ಕಲಿಯುಗದ ಉದ್ದಕ್ಕೂ ಬರ್ತಾರೆ. ನಾವು ಒಬ್ಬ ಹಿಟ್ಲರ್ ಸತ್ತ ಅಂತ ಸಂತೋಷ ಪಡುವ ಹಾಗೇನು ಇಲ್ಲ. ಅದೇ ಪ್ರಪಂಚದಲ್ಲಿ ಇದಿ ಅಮೀನ್ ತರದಂತ ಅವರು ಹುಟ್ಟುತ್ತಾರೆ. ಇದಿ ಅಮೀನ್ ಹೋದ ನಂತರವೂ ಇವತ್ತು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಏನಿದ್ದಾನ ಅಂತವ್ರು ಹುಟ್ಟುತ್ತಾರೆ. ಕತ್ತಲಿಗೆ ಹತ್ತೆ ತಲೆ ನೂರಾರೆ ಅದು ಅಸಂಖ್ಯ, ಕೋದಂಡ ದಂಡವೂ ಹೀಗೆ ದಂಡ. ಇಡೀ ಕವಿತೆಯಲ್ಲಿ ಅತ್ಯಂತ ಪುಳಕಗೊಳಿಸುವಂತಹ, ರೋಮಾಂಚನ ಹುಟ್ಟಿಸುವಂತಹ ಸಾಲು ಇದು, ಕೋದಂಡ ದಂಡವೂ ಹೀಗೆ ದಂಡ. ಇದು ಕವಿಯೊಬ್ಬ ತನ್ನ ಅಭಿವ್ಯಕ್ತಿಯನ್ನ ವಾಚ್ಯಗೊಳಿಸಬಾರದು, ಸೂಚ್ಯವಾಗಿ ಹೇಳಬೇಕು. ಅಲ್ಲಿ ಓದುಗನ ಅಭಿವ್ಯಕ್ತಿಗೂ ಕೂಡ ರೂಮ್ ಇರಬೇಕು. ಕೋದಂಡ ದಂಡವು ಹೀಗೆ ದಂಡ ಅಂದ್ರೆ ಈ ಒಂದೇ ಸಾಲನ್ನ ಎರಡು ಧ್ವನಿಯಲ್ಲಿ ನಾವು ಓದಿಕೊಳ್ಳಬಹುದು, ಓದುಗರ ಮನಸ್ಥಿತಿಯನ್ನ ಅದು ಆಧರಿಸಿರ್ತದೆ. ಕೋದಂಡ ದಂಡವು ಹೀಗೆ ದಂಡ ಅಂತ ಹೇಳುವಾಗ ಮೊದಲನೇ ಧ್ವನಿ ಕೋದಂಡ ದಂಡವು ಹೀಗೆ ದಂಡ ಅಂದರೆ ಒಂದು ಐಡಿಯಲ್ ಆದಂತಹ ವ್ಯವಸ್ಥೆ, ಯಾವುದೇ ಪೊಲಿಟಿಕಲ್ ಫೋರ್ಸ್ ಇಲ್ಲದೆ, ಯಾವುದೇ ಸಂವಿಧಾನ ಇಲ್ಲದೆ, ಯಾವುದೇ ಒಂದು ಸರ್ಕಾರ ಇಲ್ಲದೆ, ತಾನೇ ತಾನಾಗಿ ಸರಿಯಾಗಿರುವಂತಹ ವ್ಯವಸ್ಥೆಯಲ್ಲಿ ಕಳ್ಳತನ ಇರುವುದಿಲ್ಲ, ವ್ಯಭಿಚಾರ ಇರುವುದಿಲ್ಲ, ಕೊಲೆ ಇರುವುದಿಲ್ಲ, ಅತ್ಯಾಚಾರ ಇರುವುದಿಲ್ಲ, ಇಂಥದ್ದೊಂದು ಐಡಿಯಲ್ ವ್ಯವಸ್ಥೆ ಇರುವುದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ವ್ಯವಸ್ಥೆಯಲ್ಲಿಯೂ ಲೋಪದೋಷಗಳು ಇರ್ತದೆ. ಅದನ್ನು ಕಂಟ್ರೋಲ್ ಮಾಡುವುದಕ್ಕೆ, ಆ ಸಮುದಾಯವನ್ನ ನಿಯಂತ್ರಣ ಮಾಡುವುದಕ್ಕೆ ಒಂದು ಶಕ್ತಿ, ರಾಜಕೀಯವಾದಂತಹ ಶಕ್ತಿ ಬೇಕೇ ಬೇಕು. ಇದು ಕೇವಲ ಮನುಷ್ಯರ ವಿಷಯದಲ್ಲ, ನೀವು ಪ್ರಾಣಿ ಪಕ್ಷಿ ಕೀಟಗಳ ವಿಷಯದಲ್ಲೂ ಇದನ್ನು ನೀವು ನೋಡಬಹುದು. ಅವರ ಕೀಟಗಳ ಕಾಲೋನಿಗೆ ಒಬ್ಬ ನಾಯಕ ಅಂತ ಹೇಳಿ ಇದ್ದೇ ಇರ್ತಾನೆ. ಕೋದಂಡ ದಂಡವು ಹೀಗೆ ದಂಡ, ಆ ಪೊಲಿಟಿಕಲ್ ಫೋರ್ಸ್ ಅನ್ನೋದು ಎಲ್ಲಾ ಕಾಲದಲ್ಲಿಯೂ ಬೇಕು ಅನ್ನೋದು ಒಂದು ಧ್ವನಿ. ಕೋದಂಡ ದಂಡವು ಹೀಗೆ ದಂಡ, ಆ ಕತ್ತಲಿಗೆ ಹತ್ತೆ ತಲೆ ನೂರಾರೆ. ದುಷ್ಟ ಪ್ರವೃತ್ತಿಗಳು ಅಥವಾ ದುಷ್ಟರು ಅದು ಎಷ್ಟು ಕತ್ತರಿಸಿದರೂ, ಅವರು ಎಷ್ಟು ವಿನಾಶ ಹೊಂದಿದರೂ ಮತ್ತೆ ಮತ್ತೆ ಹುಟ್ಟುತ್ತಲೇ ಇರ್ತಾರೆ. ಆದ್ದರಿಂದ ಕೋದಂಡ ದಂಡವೂ ಕೂಡ ವ್ಯರ್ಥ ಅನ್ನುವ ಮಾತು.
ಬಹುಶಃ ಶಿಕ್ಷೆಯಿಂದ ಅಲ್ಲದೆ ಪ್ರೀತಿಯಿಂದ ಕೂಡ ಪರಿವರ್ತನೆ ಸಾಧ್ಯವೇನೋ ಅನ್ನುವ ಒಳವು ಕೂಡ ಇಲ್ಲಿ ಮೂಡುತ್ತದೆ. ಕೋದಂಡ ದಂಡವು ವ್ಯರ್ಥ ಅಂತ ಹೇಳುವಾಗ ಮುಂದೆ ಹೇಳ್ತಾರೆ ಅಡಿಗರು, ಷಟ್ಚಕ್ರ ರಾಕೆಟ್ಟುಗಳ ಹಂತ ಹಂತಕ್ಕೆ ಅಂಚೆ ತಲುಪೀತೇ ಸಹಸ್ರಾರಕ್ಕೆ. ಷಟ್ಚಕ್ರ ಅನ್ನುವುದು ಯೋಗದಲ್ಲಿ ಅಥವಾ ಅಧ್ಯಾತ್ಮದಲ್ಲಿ ಬರುವಂಥದ್ದು. ನಾಭಿಯಲ್ಲಿ ಇರುವ ಮೂಲಾಧಾರ ಚಕ್ರದಿಂದ ನೆತ್ತಿಯಲ್ಲಿ ಇರುವ ಸಹಸ್ರಾರದವರೆಗೆ ಆರು ಚಕ್ರಗಳು. ಷಟ್ಚಕ್ರ ರಾಕೆಟ್ಟು, ರಾಕೆಟ್ಟು ಅನ್ನೋದು ಒಂದು ವೈಜ್ಞಾನಿಕವಾದಂತಹ ಒಂದು ಸಾಧನ, ವಿಜ್ಞಾನದ ಕೊಡುಗೆ ಅದು. ಷಟ್ಚಕ್ರ ಅನ್ನೋದು ಅಧ್ಯಾತ್ಮದ ಅಥವಾ ಯೋಗದ ಕೊಡುಗೆ. ಇವೆರಡನ್ನೂ ಒಂದು ಕಡೆಗೆ ತರುವ ಮೂಲಕ ಅಡಿಗರು ರಾಮನ ಆಧ್ಯಾತ್ಮಿಕ ಮುಖ ಮತ್ತು ರಾಮನ ರಾಜಕೀಯ ಅಥವಾ ಸಾಮಾಜಿಕ ಮುಖ ಅವೆರಡು ಭಿನ್ನ ಅಲ್ಲ ಅಂತ ಹೇಳುವ ಪ್ರಯತ್ನ ಮಾಡ್ತಾರೆ. ಅಂಚೆ ತಲುಪೀತೇ ಸಹಸ್ರಾರಕ್ಕೆ, ನಮ್ಮ ಸಂದೇಶಗಳು ನಮ್ಮ ನಿರೀಕ್ಷೆಗಳು ಸಹಸ್ರಾರಕ್ಕೆ ತಲುಪುತ್ತವೆಯೇ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆಯನ್ನ ಇಲ್ಲಿ ಇಡ್ತಾರೆ ಅಡಿಗರು. ಕುತ್ತಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೇನು ಪುರುಷೋತ್ತಮನ ಆ ಅಂತರೂಪ ರೇಖೆ. ಕುತ್ತಗಟ್ಟದೆ ಚಿತ್ತ ಅಂದ್ರೆ ನಿಮಗೆ ವಾಲ್ಮೀಕಿಯ ಕಥೆ ಗೊತ್ತಿರಬಹುದು. ತಪಸ್ಸಿಗೆ ಕುಳಿತಂತಹ ವಾಲ್ಮೀಕಿ ಆತನ ಸುತ್ತ ಹುತ್ತ ಬೆಳೆದಿರುತ್ತದೆ. ನಂತರ ತಪಸ್ಸು ಫಲ ಕಂಡ ನಂತರ ಆ ಹುತ್ತವನ್ನು ಭೇದಿಸಿಕೊಂಡು ಆತ ಹೊರಗೆ ಬರ್ತಾನೆ. ಹುತ್ತಕ್ಕೆ ಸಂಸ್ಕೃತದಲ್ಲಿ ವಾಲ್ಮೀಕ ಅನ್ನುವ ಹೆಸರಿದೆ. ಆ ಕಾರಣದಿಂದ ಆತ ವಾಲ್ಮೀಕಿ. ಹುತ್ತಗಟ್ಟದೆ ಚಿತ್ತ, ಚಿತ್ತವೂ ಕೂಡ ಹುತ್ತಗಟ್ಟಬೇಕು ಅನ್ನುವ ಮಾತನ್ನ ಅಡಿಗರು ಹೇಳ್ತಾರೆ. ನೀವು ಒಂದು ಹುತ್ತವಂತಹ ಒಂದು ವ್ಯವಸ್ಥೆಯನ್ನು ತಗೊಂಡಾಗ ಹುತ್ತದ ಹೊರಗಿನ ವಾತಾವರಣ ಹೇಗೇ ಇದ್ದರೂ, ಅಲ್ಲಿ ಎಷ್ಟು ಧಗೆ ಎಷ್ಟು ಶೆಕೆ ಎಷ್ಟು ಬಿಸಿ ಇದ್ದರೂ ಕೂಡ ಹುತ್ತದ ಒಳಗೆ ಯಾವಾಗಲೂ ಒಂದು ಬಗೆಯ ಏರ್ ಕಂಡೀಷನ್ಡ್ ವ್ಯವಸ್ಥೆ ಇರುತ್ತದೆ. ಅಂದರೆ ಹುತ್ತ ತನ್ನ ಹೊರ ಜಗತ್ತಿನಿಂದ ಐಸೋಲೇಟ್ ಆಗಿರುತ್ತದೆ, ತನ್ನ ಹೊರಗಿನ ವಾತಾವರಣದಿಂದ ಐಸೋಲೇಟ್ ಆಗಿರುತ್ತೆ. ಇದನ್ನ ಸೈಂಟಿಫಿಕ್ ದೃಷ್ಟಿಕೋನದಿಂದ ನೋಡಿದ್ರೂ ಇದು ಸರಿಯೇ. ನಮ್ಮ ಥರ್ಮೋಡೈನಮಿಕ್ಸ್ ಅಲ್ಲಿ ಓಪನ್ ಸಿಸ್ಟಮ್, ಕ್ಲೋಸ್ ಸಿಸ್ಟಮ್, ಐಸೋಲೇಟೆಡ್ ಸಿಸ್ಟಮ್ ಅಂತೆಲ್ಲ ಬರ್ತವೆ. ಹುತ್ತ ಐಸೋಲೇಟೆಡ್ ಸಿಸ್ಟಮ್ಗೆ ಹೆಚ್ಚು ಹತ್ತಿರ, ಅದು ಹೊರಗಿನ ಬಿಸಿ ಒಳಗೆ ಬರುವುದಿಲ್ಲ ಹುತ್ತದೊಳಗೆ. ಹುತ್ತಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೇನು, ಕವಿಯೊಬ್ಬನ ಮನಸ್ಸು ಆ ರೀತಿ ಧ್ಯಾನಸ್ಥ ಸ್ಥಿತಿ ತಲುಪದೆ, ಅಂತಹ ಒಂದು ಸಮಾಧಿಯ ಸ್ಥಿತಿ ತಲುಪದೆ, ಹೊರ ಜಗತ್ತಿನಿಂದ ಪ್ರತ್ಯೇಕಗೊಳ್ಳುವಂತಹ ಸ್ಥಿತಿಯನ್ನು ತಲುಪದೆ ಪುರುಷೋತ್ತಮ ಅಂದ್ರೆ ರಾಮನಂತಹ ಪುರುಷೋತ್ತಮನ ಪಾತ್ರವನ್ನು ವಿನ್ಯಾಸ ಮಾಡುವುದಕ್ಕಾಗಲಿ, ಆ ಪಾತ್ರ ಚಿತ್ರಣವನ್ನ ಕಾವ್ಯದಲ್ಲಿ ಕಟ್ಟಿಕೊಡುವುದಕ್ಕಾಗಲಿ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಅಡಿಗರು ಇಲ್ಲಿ ಹೇಳ್ತಾರೆ.